ಈಗ ಜೇಮ್ಸ್ ಟೌನ್ ನಿರ್ಮಾಪಕ ಕಿಶೋರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ರಾಜಕೀಯ ಸ್ವರೂಪವನ್ನ ಜೇಮ್ಸ್ ಮತ್ತು ಬೇರೆ ಸಿನಿಮಾಗಳು ಪಡೆದುಕೊಳ್ತಾ ಇದೆ ಅನ್ನುವಂತಹ ವಿಚಾರದಲ್ಲಿ ಇದೀಗ ಟ್ರಿಪಲ್ ಆರ್ ಚಿತ್ರಕ್ಕೆ ನಮ್ಮ ಥಿಯೇಟರ್ನ ಬಿಟ್ಕೊಡಲ್ಲ, ರಾಜಕೀಯ ಸ್ವರೂಪ ಅನ್ನುವಂಥದ್ದು ಪಡೆದುಕೊಂಡಿದ್ಯಾ ಅಥವಾ ಇಲ್ವಾ ಅನ್ನುವಂತಹ ಅನುಮಾನಗಳು ಇವರ ಹೇಳಿಕೆಯಿಂದ ಈಗ ಕಾಡ್ತಾ ಇದೆ. ಅದೂರಿಯಾಗಿ ರಾಜ್ಯಾದ್ಯಂತ ಪ್ರದರ್ಶನಗೊಳ್ಳುತ್ತಿರುವಂತಹ ಜೇಮ್ಸ್ ಚಿತ್ರವನ್ನ ತೆಗೆದು ಕಾಶ್ಮೀರ್ ಫೈಲ್ ಅನ್ನ ಹಾಕಬೇಕು ಅಂತ ಕೆಲವೊಂದಿಷ್ಟು ಸಂಚುಗಳು ನಡೀತಾ ಇದೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಚಿತ್ರದ ನಿರ್ಮಾಪಕರಾದಂತಹ ಕಿಶೋರ್ ಅವರು ಇದ್ದಾರೆ. ಸರ್, ಈ ರೀತಿಯಾದಂತಹ ಆರೋಪಗಳು ಕೇಳಿ ಬರ್ತಾ ಇದೆ, ಅದ್ದೂರಿಯಾಗಿ ರಾಜ್ಯಾದ್ಯಂತ ತೆರೆ ಕಂಡಿದೆ, ಅದ್ದೂರಿಯಾಗಿ ಚಿತ್ರ ಓಡ್ತಾ ಇದೆ, ಈ ಒಂದು ಸಂದರ್ಭದಲ್ಲಿ ದಿ ಕಾಶ್ಮೀರ್ ಫೈಲ್ ಅನ್ನ ಹಾಕಬೇಕು ಅಂತ ಕೆಲವೊಂದಿಷ್ಟು ಜನರು ಒತ್ತಾಯ ಮಾಡ್ತಾ ಇದ್ರಂತೆ, ತಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ? ಅದು ನನಗೆ ಥಿಯೇಟರ್ ಓನರ್ನವರು ನಾನು ಕೇಳಿದ್ರು, ನನಗೆ ಏನಂತೇಳಿ ಹಿಂಗೆ ನಾನು ಒಂದು ಶೋ ನಾನು ಕಾಶ್ಮೀರ್ ಫೈಲ್ ಹಾಕ್ಕಂತೀನಿ ಅಂತಂತಂದರು. ನಾನು ಹೇಳಿದೆ, ಇಲ್ಲ ಸರ್ ನಾನು ದಯವಿಟ್ಟು ನನಗೆ ಡಿಸ್ಟರ್ಬ್ ಮಾಡಬೇಡಿ, ಯಾಕಂದರೆ ಇದು ಮೊದಲನೇ ವಾರ, ಇನ್ನು ನಮ್ಮದೇನು ಇನ್ನು ಒಂದು ನನ್ನ ಒಂದು ತಿಂಗಳನೋ ಎರಡು ತಿಂಗಳನೋ 50 days ಅಲ್ಲಿ ಕಂಪ್ಲೀಟ್ ಇನ್ನಾಗಿಲ್ಲ, ಇನ್ನಾಗಿರೋದು 6 ದಿನ, ಆರು ಏಳು ದಿನಕ್ಕೆ ನೀವು ಹಿಂಗೆ ನೀವು ಒಂದು ಶೋ ಹಾಕ್ತೀನಿ ಅಂತಂದರೆ ಅದಕ್ಕೆ ಇಲ್ಲ ರೀ, ಒಂದೇ ಶೋ ಹಾಕ್ಬಿಡ್ತೀನಿ, ನೆಕ್ಸ್ಟ್ ಶೋ ಇಂದ ನಿಮ್ಮದೇ ಇರುತ್ತೆ ಅಂತ. ಇಲ್ಲ ದಯವಿಟ್ಟು ಬೇಡ ಅಂದರೆ, ಭಾಳ ಕಡೆಗೆ ಇಲ್ಲ, ಒಂದು 10-12 ಕಡೆಗೆ ನನಗೆ ಫೋನ್ ಬಂದಿದೆ ಥಿಯೇಟ್ರಿಂದ, ಬೇಡ ಅಂತೇಳಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ 99% ಎಲ್ಲ ಕಡೆ ಕ್ಯಾನ್ಸಲ್ ಮಾಡಿಸಿ ನಮ್ಮ ಜೇಮ್ಸ್ ಸಿನಿಮಾ ನಡೆಸಿದ್ದೀನಿ. ಅವ್ರಿಗೆ ಹೇಳಿದೆ ನಾನು, ನೀವು ಬೇಕಂದ್ರೆ ನೀವು ಬೇಗ ಅರ್ಲಿ ಮಾರ್ನಿಂಗ್ ಶೋ ಹಾಕ್ಕೊಳ್ಳಿ, ಇನ್ನು ಮಾರ ಅವ್ರು ಕೇಳಿದೆ ನಿಮ್ಮ ಟೈಮಿಂಗ್ ಎಷ್ಟು ಗಂಟೆಗೆ ಅಂತೇಳಿ, 11 o'clock ಆಯಿತು, 8-9 ಗಂಟೆಗೆ ಹಾಕ್ಕೊಳ್ಳಿ, 9-10 ತನಕ ಹಾಕೊಂಡು ಬೇಕಾದ್ರೆ ನನಗೆ ಅದು ಅಬ್ಜೆಕ್ಷನ್ ಇಲ್ಲ. ಅರ್ಲಿ ಯಾಕಂದ್ರೆ ನಮ್ದು ರೆಗ್ಯುಲರ್ 4 ಶೋ ನನಗೆ ಬೇಕು ಅಷ್ಟೇ. ಅಲ್ಲ ಸರ್, ಅದ್ದೂರಿಯಾಗಿ ಪ್ರದರ್ಶನಗೊಳ್ತಾ ಇದೆ, ಇನ್ನೂ ಜನರಿಗೆ ಬಹುತೇಕ ಜನರಿಗೆ ಟಿಕೆಟ್ಗಳು ಸಹ ಸಿಗ್ತಿಲ್ಲ, ಇಂಥ ಒಂದು ಸಂದರ್ಭದಲ್ಲಿ ಆ ಚಿತ್ರನ ತೆಗೆದು ಬೇರೆ ಚಿತ್ರನ ಪರಭಾಷೆ ಚಿತ್ರನ ಹಾಕಬೇಕು ಅನ್ನೋದು ಏನು ಸರ್ ಇದು? ಅದೇ ಗೊತ್ತಿಲ್ಲ ರೀ, ಈಗ ಅದನ್ನು ಅದು ಆಗಿರ್ಬೋದು, ಈಗ ಮುಂದೆ ಬರ್ತಿರುವ ತ್ರಿಬಲಾರ್ಗೂ ಆಗಿರ್ಬೋದು, ತ್ರಿಬಲಾರ್ಗೂ ಅದೇ ಅಂದರೆ ಈ ಥಿಯೇಟರ್ ಕೇಳ್ತಿದ್ದಾರೆ. ನನಗೆ ಈಗ ಏನಂದರೆ ಎಲ್ಲ ಕಡೆಗೂ ನಾನು ಎದಕ್ಕೆ ನಾನು ಈಗ ಬಳ್ಳಾರಲ್ಲಿ ಎದಕ್ಕೆ 5 ಥಿಯೇಟರ್ ಹಾಕಿದೆ, ಯಾಕಂದರೆ ಎಲ್ಲ ಅಭಿಮಾನಿಗಳು ನೋಡಬೇಕು, ಯಾಕಂದರೆ ಯಾರಿಗೂ ನೂಕು ನುಗ್ಗಲಾಗಿ ತೊಂದರೆ ಆಗಬಾರ್ದು, ಯಾಕಂದ್ರೆ ಎಲ್ಲರೂ ಒಂದ್ಸರಿ ನೋಡಬೇಕು ಅಣ್ಣನ ಸಿನಿಮಾ ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ. ಹೌದಾ? ಅದಕ್ಕೆ ನಾನು ಒಂದು ಫಸ್ಟ್ ವೀಕ್ ಎಲ್ಲ 5 ಥಿಯೇಟರ್ ಹಾಕಿದೆ ನಾನು. ಓಕೆ, ಹಂಗೆ ಬಳ್ಳಾರವ್ರು ಎಲ್ಲರೂ ಕೋಆಪರೇಟ್ ಮಾಡಿದ್ರು, ಎಲ್ಲ ಥಿಯೇಟರ್ ನಾಟ್ ಓನ್ಲಿ ಬಳ್ಳಾರಿ, ಎಲ್ಲ ಎಂಟೈರ್ ಕರ್ನಾಟಕ ಎಲ್ಲ ಥಿಯೇಟರ್ ಅವರು ಸ್ಟಾರ್ಟಿಂಗ್ ಎಲ್ಲ ಫಸ್ಟ್ ಹಾಕ್ಬಿಟ್ರು ಎಲ್ಲ ಕಡೆಗೆ. ಈಗ ಒಂದೊಂದು ಕಡೆಗೆ ಏನಾಗುತ್ತೆ, ಈಗ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಬಳ್ಳಾರಿನೇ ಈಗ 2ನೇ ವಾರ ಬಂದಾಗ ನಾವೇ 8 ಥಿಯೇಟರ್ ಹಾಕ್ತೀವಿ. ಸರ್, ಯಾಕೆ ಈ ತರ ನಡೀತಾ ಇದೆ ಅಂತಂದ್ರೆ, ತ್ರಿಬಲ್ಲಾರ್ ಚಿತ್ರಕ್ಕೋಸ್ಕರ ಈ ಥಿಯೇಟರ್ಗಳನ್ನ ಖಾಲಿ ಮಾಡಿಸ್ತಾ ಇದ್ದಾರೆ ಅಥವಾ ದಿ ಕಾಶ್ಮೀರ್ ಫೈಲ್ ಸಿನಿಮಾಕ್ಕೋಸ್ಕರ ಈ ಥಿಯೇಟರ್ಗಳನ್ನ ಖಾಲಿ ಮಾಡಿಸ್ತಾ ಇದ್ದಾರೆ ಯಾಕೆ ಅಂತ? ಕಾಶ್ಮೀರ್ ಫೈಲ್ಗೋಸ್ಕರ ನನಗೆ ಫುಲ್ ಡೇ ಖಾಲಿ ಮಾಡಿಸಿಲ್ಲ, ಅಲ್ಲಿ ಫುಲ್ ಡೇ ಇಲ್ಲ, ಎಲ್ಲಿ ಫುಲ್ ಸಿನಿಮಾ ತೆಗೆಯೋದಾಗಲಿಲ್ಲ ಅಂದ್ರೆ ಒಂದು ಶೋ ಮಾತ್ರ ನನಗೆ ಮಾರ್ನಿಂಗ್ ಶೋನೋ ಇಲ್ಲನೋ ಒಂದು ಸೆಕೆಂಡ್ ಶೋಗೋ ನನಗೆ ಸಮಸ್ಯೆ ಮಾಡ್ತಿದ್ದಾರೆ. ನನಗೆ ಕನ್ನಡ ಪಿಕ್ಚರ್ಗೆ ಈ ರೀತಿಯಾದಂತಂದ್ರೆ ಈಗಾಗಲೇ ಕಾಶ್ಮೀರ್ ಫೈಲ್ಗೆ ರಿಯಾಯಿತಿ ಕೊಟ್ಟಿದ್ದಾರೆ, ಪುನೀತ್ ರಾಜ್ಕುಮಾರ್ ಅವ್ರ ಕೊನೆ ಚಿತ್ರ ಇದು, ಈ ಚಿತ್ರಕ್ಕೆ ರಿಯಾಯಿತಿಯನ್ನು ಕೊಡಬಹುದಿತ್ತು. ಕನ್ನಡ ಚಿತ್ರರಂಗವನ್ನು ಇವ್ರು ಉಳಿಸಬೇಕಾದಂತ ಸರ್ಕಾರ, ನಿಮ್ಮ ಫಿಲ್ಮ್ ಚೇಂಬರು ಯಾಕೆ ಈ ರೀತಿಯಾದಂತ ಕ್ರಮ ಕೈಗೊಳ್ತಿಲ್ಲ? ನೀವೇನಾದ್ರೂ ಫಿಲ್ಮ್ ಚೇಂಬರ್ಗೆ ಏನಾದ್ರೂ ಕಂಪ್ಲೇಂಟ್ ಕೊಡ್ತೀರಾ? ಏನು ಇಲ್ಲ ಅದ್ರ ಬಗ್ಗೆ ನಾನು ಅಂದರೆ, ನನಗೆ ಟ್ಯಾಕ್ಸ್ ಫ್ರೀ ಕೊಡಿ ಅಂತೇಳಿ ನಾನು ಇನ್ನ ನಾನು ಯಾರು ಕೇಳಿಲ್ಲ. ಮುಂದೆ 2 ಥಿಯೇಟರ್ ತೆಗಿಬೇಡಿ, 1 ಥಿಯೇಟರ್ ತೆಗ್ ಹೆಂಗೋ ನಾನೇ ತೆಗಿತೀನಿ 1 ಥಿಯೇಟರ್. ನಮ್ಮ ಹಾಸ್ಪಿಟಲ್ 8 ಥಿಯೇಟರ್ ಅನ್ನೋದು 2ನೇ ವಾರ 3ನೇ ವಾರ ಹೋಗಲ್ಲ, ಅದು ಎಲ್ಲರಿಗೂ ಗೊತ್ತಿರೋದೆ. 1 ಥಿಯೇಟರ್ ಸಸ್ಟೇನ್ ಆಗುತ್ತೆ, 1 ಥಿಯೇಟರ್ ಆಗುತ್ತಲ್ಲ. ನೀನು 2 ಥಿಯೇಟರ್ ಇರೋದು ಊರಲ್ಲಿ 2 ಥಿಯೇಟರ್ ಇದ್ದಾಗ 2 ಥಿಯೇಟರ್ ತೆಗೆದು ತ್ರಿಬಲ್ಲಾರ್ ಆಗ್ತೀನಿ ಅಂತಂದರೆ ನಮ್ಮ ಪರಿಸ್ಥಿತಿ ಏನು? ಹೀಗೆ ಹೌದಪ್ಪ, ನಮ್ಮ ಸಿನಿಮಾ ಚೆನ್ನಾಗಿಲ್ಲಣ್ಣ, ಎಲ್ಲರೂ ಚೆನ್ನಾಗಿದೆ ಅಂತಿದೆ, ಎಲ್ಲ ಪಾಸಿಟಿವ್ ರಿಪೋರ್ಟ್ ಇದೆ, ಎಲ್ಲ ಕಡೆ ಎಕ್ಸ್ಟ್ರಾಡಿನರಿ ರಿಪೋರ್ಟ್ ಇದೆ, ಇನ್ನು ಭಾಳಷ್ಟು ಲಕ್ಷಾಂತರ ಜನ ಅಭಿಮಾನಿಗಳು ನೋಡ್ಬೇಕು ಇನ್ನು ಪಿಕ್ಚರ್ನ. ಇದು ನಾವಂತೂ ಅದನ್ನ ಫುಲ್ಫಿಲ್ ಮಾಡಿಕೊಡ್ಬೇಕು. ನಮ್ಮ ಕಡೆಯಿಂದ ನಾ ಯಾವತ್ತು ನಾನು ತೆಗಿಲಿಕ್ಕೆ ನಾನು ಇಷ್ಟಪಡಲ್ಲ. ಈಗ ಎಲ್ಲ ಕಡೆಗೂ ಅಭಿಮಾನಿಗಳು ಕೇಳ್ತಿದ್ದಾರೆ, ಇನ್ನ ಸರ್ ನಾನು ನೋಡಿಲ್ಲ, ಇನ್ನೊಂದು ಫ್ಯಾಮಿಲೀಸು ಹೆಣ್ಮಕ್ಳು ಬರಬೇಕಿನ್ನ, ಯಾಕಂದರೆ ಎಲ್ಲರಿಗೂ ಎಕ್ಸಾಮ್ ನಡೀತಿದ್ದಾರೆ ಮಕ್ಕಳಿಗೆ, ಎಕ್ಸಾಮ್ ಇದ್ದಾಗ ಇದು ಮಾಡಲ್ಲ, ಅದಕ್ಕೆ ಫಸ್ಟು ಎಜುಕೇಷನ್ ಮುಖ್ಯ. ಅಣ್ಣ ಹೇಳ್ತಿದ್ರು ಫಸ್ಟು ವಿದ್ಯಾ ಅನ್ನೋದು ಇರಲೇಬೇಕು ಅನ್ನೋದು, ಬಟ್ ಆಗಲಿ ಅವ್ರು ಎಜುಕೇಷನ್ ಎಕ್ಸಾಮ್ ಆಗಲಿ, ಎಕ್ಸಾಮ್ ಆದಮೇಲೆ ಬೇರೆ 2ನೇ ವಾರದಿಂದ ನೋಡ್ತಾರೆ ಫ್ಯಾಮಿಲೀಸ್ ಬಂದಾಗ, ಅವ್ರಿಗೆ ಥಿಯೇಟ್ರ್ ಇಲ್ಲ ಅಂತಂದರೆ ಅವ್ರಿಗೆ ಹೆಂಗೆ, ಅವ್ರಿಗೆ ಭಾಳ ಬೇಜಾರಾಗುತ್ತಾನೆ ಅಭಿಮಾನಿಗಳಿಗೆ. ಒಂದು ವೇಳೆ ಒತ್ತಾಯ ಇಟ್ಕೊಂಡು ತ್ರಿಬಲ್ಲಾರಕ್ಕೆ ಏನಾದರೂ ಚಿತ್ರಮಂದಿರಗಳನ್ನು ಖಾಲಿ ಮಾಡಿದ್ರೆ ತಮ್ಮ ಮುಂದಿನ ನಿರ್ಧಾರ ಏನು? ಇಲ್ಲ, ಈಗ 90% ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಒಂದು 10-15% ಅಲ್ಲಲ್ಲಿ ಇದೆ, ಅದನ್ನು ನಾನು ಇವತ್ತು ಈವ್ನಿಂಗ್ ಇಲ್ಲ ನಾಳೆ ಬೆಳಗ್ಗೆ ಒಳಗೆ ನಾನು ಮ್ಯಾಕ್ಸಿಮಮ್ ಇದು ಮಾಡೋಕೆ ನೋಡ್ತೀನಿ, ಇಲ್ಲ ನಾಳೆ ಬೆಳಗ್ಗೆ ಚೇಂಬರ್ ಹತ್ರ ಹೋಗ್ತೀನಿ ನಾನು. ನಿರ್ಮಾಪಕರಾದಂಥ ಕಿಶೋರ್ ಅವರ ಮಾತು, ಯಾವುದೇ ಕಾರಣಕ್ಕೂ ಚಿತ್ರಮಂದಿರದಿಂದ ಯಾವುದೇ ಕಾರಣಕ್ಕೂ ನಾನು ತೆಗೆಯೋಕೆ ಬಿಡೋದಿಲ್ಲ ಅನ್ನುವಂಥದ್ದು ಅವರ ನೇರವಾದಂಥ ಮಾತು. ಬಳ್ಳಾರಿಯಿಂದ ಕ್ಯಾಮರಾಮನ್ ಲುಕ್ಮನ್ ಜೊತೆ ನವೀನ್ ಪರದೇಸಿ, ಪಬ್ಲಿಕ್ ಟಿವಿ. ಇದರ ಹಿಂದೆ ಯಾರ ಕಿತಾಪತಿ ಅಥವಾ ಕೈವಾಡಗಳು ಇದೆಯೋ ಗೊತ್ತಿಲ್ಲ, ಬಟ್ ಇನ್ನು ನೋಡಿ ಸಿನಿಮಾ ರಿಲೀಸ್ ಆಗಿ 1 ವಾರ ಕೂಡ ಕಂಡಿಲ್ಲ, ಏನೋ 50 ದಿನ ಆಯಿತು ಅಥವಾ ಇನ್ನೆಷ್ಟೋ ದಿನಗಳಾಯಿತು ಅಂದರೆ ಅದೊಂದು ರೀತಿ. ಆಮೇಲೆ ಇಡೀ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದಾರೆ ಸಿನಿಮಾ ಥಿಯೇಟರ್ಗಳ ಬಳಿಗೆ. ಹೀಗಿರುವಾಗ ಜೇಮ್ಸನ್ನು ತೆಗೆದು ಇನ್ನೊಂದು ಭಾಷೆಯ ಸಿನಿಮಾಕ್ಕೆ ಅವಕಾಶ ಮಾಡಿಕೊಡಿ ಅಂತ ಥಿಯೇಟರ್ ಓನರ್ಗಳು ಪ್ರೊಡ್ಯೂಸರ್ಗೆ ಕಾಲ್ ಮಾಡ್ತಾರೆ ಅಂದರೆ ಅಭಿಮಾನಿಗಳು ರೊಚ್ಚಿಗೆಳ್ದೆ ಇನ್ನೇನು ಮಾಡ್ತಾರೆ ಹಾಗಾದರೆ?